ಯೂಶಲಿ ದೀಪಾವಳಿ ಹಬ್ಬ ಬಂದಾಗ ಜಾಸ್ತಿ ಕಣ್ಣಿನ ಇಂಜುರಿನೇ ಜಾಸ್ತಿ ಬರೋದು. ಕಣ್ಣಿಂದ ಹೊರಗಡೆ ಭಾಗನೂ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ, ಅಂದರೆ ಕಣ್ಣು ಸುತ್ತನೂ ಮಸಲ್ಸ್ ಇರುತ್ತೆ, ಆಮೇಲೆ ಇಂಪಾರ್ಟೆಂಟ್ ನರ್ವ್ಸ್ ಇರುತ್ತೆ. ಸೊ ಅದಕ್ಕೆಲ್ಲ ಡ್ಯಾಮೇಜ್ ಆದರೆ ಕಣ್ಣು ಮೂಮೆಂಟ್ಸ್ಗೆ ಅಫೆಕ್ಟ್ ಆಗ್ಬೋದು, ಅಥವಾ ನರಕ್ಕೆ ಏನಾದ್ರು ಅಫೆಕ್ಟ್ ಆದರೆ ಅದರಿಂದನೂ ವಿಷನ್ ಲಾಸ್ ಆಗ್ಬೋದು. ಇಲ್ಲ ಒಂದೊಂದು ಸರಿ ಏನಾಗುತ್ತೆ, ಜಸ್ಟ್ ಏಟ್ ಬಿದ್ದು ರಕ್ತ ಬ್ಲೀಡ್ ಆಗಿ, ಸೊ ಆ ಪ್ರೆಷರ್ ಎಫೆಕ್ಟಿಂದನೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಕಣ್ಣಲ್ಲಿ ಯಾವ ಪಾರ್ಟಿಗೆ ಬಿದ್ದರೂ ದೃಷ್ಟಿ ಹೋಗೋ ಚಾನ್ಸಸ್ ಇರುತ್ತೆ, ಆದರೆ ಜಾಸ್ತಿ ಈ ಕರಿಗುಡ್ಡೆ ಏನಿದೆ ಅದು ತುಂಬ ಇಂಪಾರ್ಟೆಂಟ್, ಏಕೆಂದರೆ ನಮ್ಮದು ಕಣ್ಣು ಲೈಟ್ ಏನಿದೆ ಅದು ಕಣ್ಣು ಒಳಗೆ ಹೋಗೋದೆ ಈ ಪಾರ್ಟಿಂದ. ಸೊ ಇಲ್ಲಿ ಡ್ಯಾಮೇಜ್ ಆದರೆ ಡೆಫಿನೆಟ್ಲಿ ಪರ್ಮನೆಂಟ್ ವಿಷನ್ ಲಾಸ್ ಆಗುತ್ತೆ. ಪಟಾಕಿಯಿಂದ ಆ್ಯಕ್ಚುಲಿ ಮೂರು ಥರ ಇಂಜುರಿ ಆಗುತ್ತೆ. ಒಂದು ಥರ್ಮಲ್ ಇಂಜುರಿ, ಆ ಬಿಸಿ ಟೆಂಪ್ರೇಚರಿಂದ. ಇನ್ನೊಂದು ಕೆಮಿಕಲ್ಸ್, ಪಟಾಕಿಯಲ್ಲಿ ಏನೇನು ಟಾಕ್ಸಿನ್ಸ್ ಇರುತ್ತೆ ಅದರಿಂದ ಕೆಮಿಕಲ್ ಇಂಜುರಿ ಆಗುತ್ತೆ. ಇನ್ನೊಂದು ವೆಲಾಸಿಟಿ, ಅದು ಎಷ್ಟು ಸ್ಪೀಡಲ್ಲಿ ಬಂದು ಅದು ಕಣ್ಣಿಗೆ ಬಡಿಯುತ್ತೆ. ಸೊ ಆ ಮೂರು ಇಂಜುರಿ ಇರುತ್ತೆ. ಸೊ ಆ ಇಂಜುರಿನಲ್ಲಿ ಬರೀ ಈ ಕರಿಗುಡ್ಡೆ ಏನಿದೆ ಅದರಲ್ಲಿ ಮಾತ್ರ ಡ್ಯಾಮೇಜ್ ಆದರೆ ನಾವು ಕಣ್ಣು ದಾನ ಮಾಡಿದವ್ರದ್ದು ಕಣ್ಣೇನಿರುತ್ತೆ ಅವಾಗ ಈ ಕರಿಗುಡ್ಡೆ ಮಾತ್ರ ನಾವು ಚೇಂಜ್ ಮಾಡ್ಬೋದು. ಇಂಟೆನ್ಸಿಟಿ ಏನಾದರೂ ಜಾಸ್ತಿ ಆಗಿ ಕಣ್ಣು ಒಳಗೆ ಹೋಗಿ ಕಣ್ಣು ಜಾಸ್ತಿ ಒಡೆದೋಗಿ ಇಲ್ಲ ಒಳಗಿರೋ ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಯ್ತಂದರೆ ಆವಾಗ ನಾವೇನು ಮಾಡಲಿಕ್ಕಾಗಲ್ಲ. ಕರಿಗುಡ್ಡೆ ಅಷ್ಟೇ ಡ್ಯಾಮೇಜ್ ಆಗಿದ್ದರೆ ಸ್ವಲ್ಪ ಒಂದು 3 ತಿಂಗಳು 6 ತಿಂಗಳು ಆದಮೇಲೆ ರಿಪ್ಲೇಸ್ ಮಾಡ್ಬೋದು. ಇಲ್ಲ ಒಳ್ಳೆಯದೇನೆ, ಕಣ್ಣು ಉಜ್ಜಬಾರ್ದು ಅದು ಮೇನ್ ಥಿಂಗ್, ಆದರೆ ಆದಷ್ಟು ಒಳ್ಳೆ ನೀರು ಕ್ಲೀನ್ ವಾಟರ್ ತೊಗೊಂಡು ಕಣ್ಣನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಆಮೇಲೆ ಸಾಧ್ಯ ಆದರೆ ಏನಾದರೂ ಮನೇಲಿ ಸ್ಟೆರೈಲ್ ಕಾಟನ್ ಏನಾದರೂ ಇದ್ದರೆ ಪ್ಯಾಚ್ ಮಾಡೋದು ಬೆಟರ್, ಪ್ಯಾಚ್ ಮಾಡಿ ತಕ್ಷಣ ಕಣ್ಣಿನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಸಾಧ್ಯ ಆದಷ್ಟು ಪಟಾಕಿ ಹೊಡಿಬೇಡಿ, ಹೊಡೆದ್ರೂ ಕೇರ್ಫುಲ್ಲಾಗಿ ಹೊಡಿರಿ. ದೀಪಾವಳಿ ಹಬ್ಬದ ಶುಭಾಶಯ.